ಬಸವಲಿಂಗಾಯ ನಮಃ. ತನುವಲ್ಲ ತನು ಒಡೆಯನು, ತನುವೊಳಗೆ ತನು ಒಡೆಯನು, ತನುವಲ್ಲ ತನು ಒಡೆಯನು, ತನುವೊಳಗೆ ತನು ಒಡೆಯನು. ನಾ ಜ್ಯೋತಿ ಇದ್ದೇನೆ, ನಾ ಆತ್ಮ ಇದ್ದೇನೆ, ನಾ ಜ್ಯೋತಿ ಇದ್ದೇನೆ, ನಾ ಆತ್ಮ ಇದ್ದೇನೆ. ಅನಾದಿ ಅವಿನಾಶಿ ಚೈತನ್ಯಾತ್ಮ ನಾನು. ತನುವಲ್ಲ ತನು ಒಡೆಯನು, ತನುವೊಳಗೆ ತನು ಒಡೆಯನು. ಅಸ್ಥಿ ಪಂಜರದ ಮಾಂಸಹಂದರದ ಚೆಲುವಿನ ಚರ್ಮದಲ್ಲಿ ಕರ್ಮದ ಗೂಡಿನಲ್ಲಿ ತನುವಲ್ಲ ತನು ಒಡೆಯನು, ತನುವೊಳಗೆ ತನು ಒಡೆಯನು. ತನುವೆಂಬ ರಥದೊಳಗೆ ಭ್ರುಕುಟಿಯಲ್ಲಿರುವ ಆತ್ಮಸಾರಥಿಯು ನಾನು. ಮನ ಮುಟ್ಟಿ ಸಂಸ್ಕಾರ ಹೊಂದಿರುವೆನು, ಸಂಕಲ್ಪ ಮಾಡುವ ನಿನ್ನಯ ನೀಡುವ ಕರ್ಮಚಾರಿ ಆತ್ಮ ನಾನು. ತನುವಲ್ಲ ತನು ಒಡೆಯನು, ತನುವೊಳಗೆ ತನು ಒಡೆಯನು. ತನುವಲ್ಲ ತನು ಒಡೆಯನು, ತನುವೊಳಗೆ ತನು ಒಡೆಯನು. ನಾ ಆತ್ಮ ನೀ ಆತ್ಮ ಅವ ಆತ್ಮ ಇವಾತ್ಮ, ಹೆಣ್ಣಲ್ಲ ಗಂಡಲ್ಲ ಹುಡುಗಲ್ಲ ಮುದುಕಲ್ಲ. ನಾ ಆತ್ಮ ನೀ ಆತ್ಮ ಅವ ಆತ್ಮ ಇವಾತ್ಮ, ಹೆಣ್ಣಲ್ಲ ಗಂಡಲ್ಲ ಹುಡುಗಲ್ಲ ಮುದುಕಲ್ಲ. ಜಾತಿ ಇಲ್ಲದ ಆತ್ಮ ಜ್ಯೋತಿಗಳು ನಾವು, ಜನನ ಮರಣ ಚಕ್ರದಲ್ಲಿರುವ ಆತ್ಮ ಜ್ಯೋತಿಗಳು ನಾವು. ತನುವಲ್ಲ ತನು ಒಡೆಯನು, ತನುವೊಳಗೆ ತನು ಒಡೆಯನು. ನಾ ಜ್ಯೋತಿ ಇದ್ದೇನೆ, ನಾ ಆತ್ಮ ಇದ್ದೇನೆ, ಅನಾದಿ ಅವಿನಾಶಿ ಚೈತನ್ಯಾತ್ಮ ನಾನು. ತನುವಲ್ಲ ತನು ಒಡೆಯನು, ತನುವೊಳಗೆ ತನು ಒಡೆಯನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರಿಗೆ ಶರಣೆಂದು ಜ್ಞಾನಗುಮ್ಮಟವಾದ 771ನೇ ಅಮರಗಣಗಳ ಆದಂತಹ ಪಗು ಹಳಕಟ್ಟಿಯವ್ರನ್ನ, ಉತ್ತಂಗಿ ಚೆನ್ನಪ್ಪ ಹಾಗೂ ಹರಡೇಕರ್ ಮಂಜಪ್ಪನವ್ರನ್ನು ಕೂಡ ಸ್ಮರಿಸಿಕೊಂಡು ಆ ಮಹಾದೇವಿ ಅಕ್ಕನ ಚರಿತ್ರೆ ಒಂದು ಮಹಾಸಾಗರದಷ್ಟು, ಅದರ ಒಂದು ಹನಿಯನ್ನು ನಾವು ಹೇಳಬಹುದಾಗಲಿ. ಆ ಅಕ್ಕನ ಒಂದು ವರ್ಣನೆ ಮಾಡಲು ಅಥವಾ ಆ ಅಕ್ಕನ ಬಗ್ಗೆ ನಾವು ತಿಳಿದುಕೊಳ್ಳಲು ಬಹಳ ಬಹಳವಾದಂಥ ಒಂದು ಅಗಾಧವಾದ ಶಕ್ತಿ ಬೇಕು. ಆ ತಾಯಿಯ ಸ್ಮರಣೆ ಮಾಡಿಕೊಳ್ಳುವುದೇ ಒಂದು ಪುಳಕ, ಒಂದು ಆನಂದಮಯವಾದ ಅನುಭವ ಅಂತ ಹೇಳ್ಬೋದು. ಅಕ್ಕಳ ಒಂದು ವಚನ ಸಾಕು ಈ ಬದುಕು ನಡೆಸಲು. ಅವಳ ಆತ್ಮಬಲ, ಮನೋಬಲ, ಆತ್ಮವಿಶ್ವಾಸಗಳನ್ನು ನೋಡಿದಾಗ ಬದುಕು ಎಷ್ಟು ಕಠಿಣವಾಗಿದ್ದರೂ ಹೆಣ್ಣು ಮಕ್ಕಳು ಆ ಜೀವನವನ್ನು ಗೆಲ್ಲಬಹುದು ಅಂತಹ ವಚನಗಳನ್ನು ಅಕ್ಕ ನಮಗೆ ಕೊಟ್ಟಿದ್ದಾಳೆ. ಅಕ್ಕ, ಒಂದೇ ವಚನದಿಂದ ನಾವು ಇಂದು ಪ್ರಾರಂಭಿಸೋಣ. ಕೋಲ ತುದಿಯ ಕೋಡಗನಂತೆ, ಮೇಣ ತೋಲೆಯ ಗೊಂಬೆಯಂತೆ, ಕೋಲ ತುದಿಯ ಕೋಡಗನಂತೆ, ಮೇಣ ತೋಲೆಯ ಗೊಂಬೆಯಂತೆ, ಆಡಿದೆ ನಯ್ಯ ನೀನಾಡಿಸಿದಂತೆ, ಆಡಿದೆ ನಯ್ಯ ನೀನಾಡಿಸಿದಂತೆ, ನೋಡಿದೆ ನಯ್ಯ ನೀನುಡಿಸಿದಂತೆ, ನೋಡಿದೆ ನಯ್ಯ ನೀನುಡಿಸಿದಂತೆ, ಇದ್ದೇ ನಯ್ಯ ನೀನಿರಿಸಿದಂತೆ, ಇದ್ದೇ ನಯ್ಯ ನೀನಿರಿಸಿದಂತೆ, ಜಗದ ಯಂತ್ರ ವಾಹಕ ಚನ್ನ ಮಲ್ಲಿಕಾರ್ಜುನ, ಜಗದ ಯಂತ್ರ ವಾಹಕ ಚನ್ನ ಮಲ್ಲಿಕಾರ್ಜುನ, ಸಾಕ್ಯಂ ಬನ್ನಕ್ಕ ಸಾಕ್ಯಂ ಬನ್ನಕ್ಕ ಸಾಕ್ಯಂ ಬನ್ನಕ್ಕ ಸಾಕ್ಯಂ ಬನ್ನಕ್ಕ, ಕೋಲ ತುದಿಯ ಕೋಡಗನಂತೆ, ಕೋಲ ತುದಿಯ ಕೋಡಗನಂತೆ. ಶರಣಾರ್ಥಿ MR ಶ್ರೀನಿವಾಸ ಮೂರ್ತಿಯವರು ಒಂದು ಕಡೆ ಹೇಳ್ತಾರೆ, ಮಹಾದೇವಿ ಅಕ್ಕನ ಜೀವನ ಒಂದು ಗೌರವ ಸಾಧನೆಯ, ಒಂದು ಆಧ್ಯಾತ್ಮಿಕ ಸಾಧನೆಯ, ಒಂದು ಹೆಣ್ಣಿನ ಸ್ವಾತಂತ್ರ್ಯ ಸಾಧನೆಯ ಒಂದು ಮಹಾಪ್ರಕರಣ. ಒಂದು ಆಕೆ ಜೀವ ಸೃಷ್ಟಿಗಳಲ್ಲಿ ಅದ್ಭುತಗಳಲ್ಲಿ ಒಬ್ಬಳು. ಆಕೆ 22ನೇ ವಯಸ್ಸಿನಲ್ಲಿ ಅಸಾಧ್ಯವಾದದನ್ನು ಸಾಧಿಸಿದಂಥ ಒಂದು ಅದ್ಭುತ ಶಕ್ತಿ ಅಂತ MR ಶ್ರೀನಿವಾಸ ಮೂರ್ತಿಯವರು ಹೇಳ್ತಾರೆ.
ಅಕ್ಕ ಶಿವಮೊಗ್ಗ ಉಡತಡಿ ಗ್ರಾಮದಲ್ಲಿ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯವರ ಮಗಳಾಗಿ ಜನಿಸ್ತಾಳೆ. ಬಾಲ್ಯದಿಂದಲೇ ಅವರ ಒಂದು ಸಂಸ್ಕಾರ, ಭಕ್ತಿ ಮತ್ತು ಮನೆಯಲ್ಲಿ ದಾಸೋಹ, ಒಂದು ಶಿವಭಕ್ತಿಯ ಒಂದು ವಾತಾವರಣದಲ್ಲಿ ಅಕ್ಕ ಬೆಳೀತಾಳೆ. ಅವರಿಗೆ ತಂದೆ ಶಿಕ್ಷಣದ ಜೊತೆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಾರೆ. ಹೀಗಾಗಿ ಅವಳು ಮಠದ ಕಡೆ ತನ್ನ ಶಿಕ್ಷಣಕ್ಕಾಗಿ ಹೋದಾಗ ಒಳ್ಳೆಯ ವಿಚಾರಗಳನ್ನು ಮತ್ತು ಅಲ್ಲಿ ಸಾಲಿ ಮಠದಿಂದ ತಂದುಕೊಡುವಂಥ ವಚನಗಳ ಕಟ್ಟನ್ನು ಅಭ್ಯಾಸ ಮಾಡ್ತಾ ಇರ್ತಾಳೆ. ಹೀಗಾಗಿ ಅವಳಿಗೆ ಶರಣರ ಬಗ್ಗೆ ಆಸಕ್ತಿ ಬೆಳೀತಾ ಹೋಗ್ತದೆ. ಯಾರು ಈ ಬಸವಾದಿ ಪ್ರಮಥರು, ಬಸವಣ್ಣನವರು ಯಾರು, ಅವರನ್ನು ಕಾಣಬೇಕು, ಅವರ ಹಾಗೆ ನಾನು ಕೂಡ ಆಗಬೇಕು ಅನ್ನುವಂಥ ಒಂದು ಅದಮ್ಯ ಉತ್ಸಾಹ ಬೆಳೆತೊಡಗ್ತಾ ಇರ್ತದೆ. ಅಂಥದ್ರಲ್ಲಿ ಗುರುಗಳು ಕೂಡ ಅವಳಿಗೆ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಅವರು ಗುರುಗಳು ಕೊಟ್ಟಂಥ ವಚನಗಳ ಕಟ್ಟನ್ನು ಓದುತ್ತಾ ಅಕ್ಕ ಒಂದು ಶರಣರ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಳ್ತಾಳೆ. ಬಸವಣ್ಣವ್ರ ಬಗ್ಗೆ, ಬಸವಾದಿ ಪ್ರಮಥರು, ಶರಣರ ಬಗ್ಗೆ ಅತ್ಯಂತ ಅವಳಿಗೆ ಆಸಕ್ತಿ ಮೂಡ್ತಾ ಇರ್ತದೆ. ಅವಳಿಗೆ ಎಲ್ಲ ರೀತಿಯಾದಂಥ ಒಂದು ವಿದ್ಯೆಯನ್ನು ಕೊಡೋದ್ರ ಜೊತೆಗೆ ಅವಳಿಗೆ ಬದುಕಿನ ಆಧ್ಯಾತ್ಮದ ಒಂದು ರೀತಿ ನೀತಿ, ಒಂದು ಸಾಧನೆಯ ಮಾರ್ಗ ಎಲ್ಲವನ್ನು ತಿಳಿಸಿಕೊಟ್ಟಿರ್ತಾರೆ. ಅದಕ್ಕೆ ಅಕ್ಕ ಒಂದು ವಚನದಲ್ಲಿ ವರ್ಣಿಸ್ತಾಳೆ, ನರಜನ್ಮವ ತೊಡೆದು ಹರಜನ್ಮ ಮಾಡಿದ ಗುರುವೆ, ಭವಬಂಧನವ ಬಿಡಿಸಿ ಪರಮ ಸುಖ ತೋರಿದ ಗುರುವೆ, ಭವಿ ಎಂಬುದೋ ತೊಡೆದು ಭಕ್ತಿ ಎಂದನಿಸಿದ ಗುರುವೆ, ಚನ್ನ ಮಲ್ಲಿಕಾರ್ಜುನನ ತಂದೆಯನ್ನು ಕೈವಶಕ್ಕೆ ಕೊಟ್ಟ ಗುರುವೆ, ನಮೋ ನಮಃ ಎಂದು ತನ್ನ ಗುರುಗಳನ್ನ ಸ್ಮರಿಸಿಕೊಳ್ತಾಳೆ. ಅಷ್ಟೇ ಅಲ್ಲ, ಅಕ್ಕ ಬೆಳೀತಾ ಹೋದಂತೆ ಅವಳು ಚಿಕ್ಕದಾದ ವಚನಗಳನ್ನ ಬರೆಯಲು ಆರಂಭಿಸ್ತಾರೆ. ಅವಳು ಮದುವೆ ಆಗಲೇ ನಿರಾಕರಣೆ ಮಾಡ್ತಾ ಇದ್ದುದರಿಂದ ಅವ್ರ ಗೆಳತಿಯರು ಕೇಳ್ತಾ ಇರ್ತಾರೆ, ನೀನು ಮದುವೆಯನ್ನು ಯಾಕೆ ಆಗೋದಿಲ್ಲ, ನೀನು ಯಾಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಆಗ ಆ ತಾಯಿ ಹೇಳ್ತಾಳೆ, ಗಿರಿಯಲ್ಲದೆ ಹುಲ್ಲು ಮೊರಡೆಯಲ್ಲಾಡುವುದೇ ನವಿಲು, ಕೊಳನಲ್ಲದೆ ಕಿರಿ ಒಳ್ಳ ಕೆಳಿಸುವುದೇ ಹಂಸೆ, ಮಾಮರ ತಳಿತಲ್ಲದೆ ಸ್ವರಗೈಯುವುದೇ ಕೋಗಿಲೆ, ಪರಿಮಳವಿಲ್ಲದ ಪುಷ್ಪ ಕೆಳಿಸುವುದೇ ಭ್ರಮರ, ಚನ್ನ ಮಲ್ಲಿಕಾರ್ಜುನಲ್ಲದೆ ಅನ್ಯ ವಿಷಯ ಕೇಳಿಸುವುದೇ ಅನ್ನ ಮನ ಕೆಳದಿಯರಿಗಿರ ಅಂತ ಹೇಳ್ತಾಳೆ. ಆ ತಾಯಿ ಬಂದು ಕೇಳ್ತಾಳೆ, ಯಾಕವ್ವ ನೀನು ಮದುವೆ ಆಗಕ್ಕೆ ಒಪ್ತಾ ಇಲ್ಲ, ನಿನ್ನ ಸಂಸಾರವನ್ನು ನಾವು ನೋಡಬೇಕು, ಮನಸ್ಸು ತುಂಬ್ಕೋಬೇಕು ಅಂತ ತಾಯಿ ಕೂಡ ಕೇಳಿದಾಗ, ಇಲ್ಲವ ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ನಾನು ಒಲಿದೆನವ್ವ. ನೋಡ್ರಿ, ಆ ಅಕ್ಕ ಹೇಳಿದ್ದು ಯಾವ ರೀತಿಯಾದಂಥ ದೇವರ ಸ್ವರೂಪವನ್ನು ಅಕ್ಕ ಹೇಳ್ತಾ ಇದ್ದಾಳೆ ಇಲ್ಲಿ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ನಾನು ಒಲಿದೆನವ್ವ, ಎಡೆ ಇಲ್ಲದ ಕಡೆ ಇಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚೆಲುವಂಗನ ಒಲಿದೆನವ್ವ, ನಿರ್ಭಯ ಚೆಲುವಂಗೆ ಒಲಿದೆ, ನಿಸ್ಸೀಮ ಸೀಮೆ ಇಲ್ಲದ ಚೆಲುವಂಗೆ ನಾನು ಒಲಿದೆನವ್ವ. ಅದಕ್ಕೆ ಈಗ ಸುಡುವ ಕೆಡುವ ಗಂಡನ ಇದು ಒಳ್ಳೆಯೊಳಗೆ ಇಕ್ಕು ತಾಯಿ ಎಂದು ಘಂಟಾಘೋಷವಾಗಿ ಹೇಳ್ತಾಳೆ. ಅಂತಹ ಒಂದು ಮನಸ್ಥಿತಿ ಮನೋಬಲ ಆ ಅಕ್ಕನಲ್ಲಿ ನಾವು ನೋಡ್ತಾ ಇರ್ತೀವಿ. ಅಕ್ಕ ಹಾಗೆ ತನ್ನ ಕಲ್ಪನೆಯನ್ನು ಬೆಳೆಸ್ತಾ ಕನಸಿನಲ್ಲಿ ಅವಳ ಪ್ರೇಮಿಯಾದಂಥ ಶಿವ ಬಂದು ಕಾಡ ತೊಡಗ್ತಾನೆ. ಆ ಅಕ್ಕ ಒಂದು ವಚನದಲ್ಲಿ ಹೇಳ್ತಾಳೆ, ಅಕ್ಕ ಕೇಳವ ನಾನೊಂದು ಕನಸ ಕಂಡೆ, ಅಕ್ಕಿ ಅಡಕಿ ಓಲೆ ತೆಂಗಿನಕಾಯಿ ಕಂಡೇನವ್ವ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರಗವನ್ನು ಭಿಕ್ಷುಕೆ ಬಂದದ ಕಂಡೇನವ್ವ, ಮುಕ್ಕಿ ಮೀರಿ ಓಹನ ಕಂಡು ಬೆಂಬತ್ತಿ ಚನ್ನ ಮಲ್ಲಿಕಾರ್ಜುನ ಕಂಡು ಕಾಣ್ತಾ ಇರದೇನವ್ವ. ಬೇರಾರು ಅಲ್ಲ, ಚನ್ನ ಮಲ್ಲಿಕಾರ್ಜುನನೇ ಆಕೆ ಕನಸಿನಲ್ಲಿ ಗೊರವನಾಗಿ ಕಾಡ್ತಾ ಇದ್ದಾನೆ. ಅವಳ ತನ್ನ ಪ್ರೇಮಿಯಾಗಿ ಅವನನ್ನು ಸ್ವೀಕರಿಸ್ತಾಳೆ. ಹೀಗಾಗಿ ಅವಳಿಗೆ ಮತ್ತಾವುದೂ ಬೇಕಾಗಿಲ್ಲ. ಅದಕ್ಕೆ ಇನ್ನೊಂದು ಕಡೆ ಅಕ್ಕ ಹೇಳ್ತಾಳೆ, ಎನ್ನ ಮನವ ಮಾರುಗೊಂಡನವ್ವ, ಎನ್ನ ತನುವ ಸೋರೆಗೊಂಡನವ್ವ, ಎನ್ನ ಸುಖವನ್ನು ಒಪ್ಪುಗೊಂಡನವ್ವ, ನಾನು ಶಿವನ ಒಲುಮೆಯವಳು ಅಂತ ಹೇಳ್ತಾಳೆ. ಚನ್ನ ಮಲ್ಲಿಕಾರ್ಜುನನ ಒಲುಮೆಯವಳು ನಾನು ಅಂತ ಅಕ್ಕ ಹೇಳ್ತಾಳೆ. ಈ ರೀತಿಯಾದಂಥ ಅಕ್ಕನ ಪ್ರೇಮ ಮುಂದುವರಿತಾ ಹೋಗ್ತದೆ. ಆ ತಂದೆ ತಾಯಿಗಳು ಇಲ್ಲ ಮಗಳ ಮದುವೆ, ಸಂಸಾರ, ಮೊಮ್ಮಕ್ಕಳು ನೋಡಬೇಕೆನ್ನುವಂಥ ಅವರ ಆಶೆಗೆ ನಿರಾಸಕ್ತಿಯ ಒಂದು ಥರದ ಬೇಸರ ಉಂಟಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಅಮ್ಮ ಶಿವನೇ ಇಚ್ಛೆ ಮಾಡಿದನು, ಅವಳ ಭಕ್ತಿ ಜಗಕ್ಕೆಲ್ಲ ತಿಳಿಯಲಿ ಅಂತ ಹೇಳಿ ಒಂದು ನಾಟಕ ಹೂಡಿದನಂತ ಕಾಣುತ್ತದೆ. ಒಂದು ಸಲ ವೈಹಾಳಿಯಿಂದ ಬರುವಂತಹ ಕೌಶಿಕ ರಾಜ ಅಕ್ಕನ ನೋಡ್ತಾರೆ. ಅಪ್ರತಿಮ ಸುಂದರಿಯಾದಂಥ ಅವಳನ್ನು ಕಂಡು, ಈ ಚೆಲುವೆ ನನಗೆ ಬೇಕು, ಇವಳನ್ನು ಮದುವೆ ಮಾಡಿಕೊಡಿ, ಇಲ್ಲದಿದ್ದರೆ ನಿಮ್ಮನ್ನು ಸೆರೆಮನೆಯಲ್ಲಿ ಹಾಕಿಸ್ತೇನೆ ಎಂಬ ಬೆದರಿಕೆ ಅವಳ ತಂದೆ ತಾಯಿಗಳಿಗೆ ಬಂದಾಗ, ಭವಿಯಾದ ಆತನಿಗೆ ಭಕ್ತಿಯಾದ ನನ್ನ ಮಗಳನ್ನು ಕೊಡುವುದು ಹೇಗೆ ಅಂತ ಹೇಳಿ ಅವರು ಚಿಂತೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರ ಗುರುಗಳಾದ ಮೂರು ಷರತ್ತುಗಳನ್ನು ಹೇಳಿ ಅವಳನ್ನು ಒಪ್ಪಿಸ್ತಾರೆ. ಅದೇ ಮೂರು ಷರತ್ತುಗಳನ್ನು ಕೌಶಿಕನಿಗೆ ಹೇಳಿದಾಗ ಕಾಮಾಂಧನಾದ ರಾಜ ಒಪ್ಪಿಕೊಳ್ಳುತ್ತಾನೆ. ಲಿಂಗ ಪೂಜೆಗೆ ಭಂಗಪಡಿಸಬಾರದು, ಅನುಭವ ಗೋಷ್ಠಿಯಲ್ಲಿ ಭಂಗ ಬರಬಾರದು,
ಜೊತೆಗೆ ಲಿಂಗ ತನ್ನ ಒಪ್ಪಿಗೆ ಇಲ್ಲದೆ ತನ್ನನ್ನು ಮುಟ್ಟಬಾರದು. ಆ ಮೂರನ್ನ ಷರತ್ತು ಒಪ್ಪಿಕೊಂಡಂತ ರಾಜ ಅರಮನೆಗೆ ಹೋದ ಮೇಲೆ ಒಂದೊಂದಾಗಿ ಅವನ್ನ ಪಾಲಿಸುವುದೇ ಇಲ್ಲ. ಆಗ ಅಕ್ಕ ಕೆರಳುತ್ತಾಳೆ, ಎಮ್ಮೆಗೊಂದು ಚಿಂತೆ, ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ. ಒಲ್ಲೆ ಹೋಗು, ಶರಗೆ ಬಿಡು, ಮರುಳೆ, ಚೆನ್ನ ಮಲ್ಲಿಕಾರ್ಜುನನ ಅರಿ, ಒಡಲೆಗೆ ಹೆಗ್ಗುರಿಯಾಗಿ ಕೆಡಬೇಡ ಅಂತ ಹೇಳ್ತಾಳೆ ಅಕ್ಕ. ಅಮ್ಮೆದ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಚೆನ್ನ ಮಲ್ಲಿಕಾರ್ಜುನನ ಅರಿಯದೆ ನಾಯಿಯಂತೆ ಬಸವಳೆಯುತ್ತಾ ಯಾಕೆ ಕಾಮಕ್ಕಾಗಿ ಆತುರದಿಂದ ನೀನು ನಿನ್ನ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದೀಯಾ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾಳೆ. ಹೇಗೆ ಅಕ್ಕ ಕೆರಳಿದ ಸಿಂಹಿಣಿಯಾಗಿ ಮದೊನ್ಮತ್ತ ಆನೆಯಂತೆ ಅರಮನೆಯಿಂದ ಹೊರಬೀಳುತ್ತಾಳೆ. ಅವಳ ತಾಯಿ ಬಂದು ಬಳಗ ಎಲ್ಲ ಈ ಸುದ್ದಿ ಗೊತ್ತಾಗಿ ಓಡೋಡುತ್ತಾ ಬರುತ್ತಾರೆ. ಸೀರೆಯನ್ನು ಉಡು ತೊಡಿ ಅಂದು ತಾಯಿ ಅಂಗಲಾಚುತ್ತಾಳೆ. ಮನೆಗೆ ನಡೆಯವ, ನಿನಗೆ ಯಾವ ಪೂಜೆಗೂ ವಿಘ್ನ ಬರದಂತೆ ನಾವು ನೋಡಿಕೊಳ್ಳುತ್ತೇವೆ ನಡೆ ತಾಯಿ ಅಂತ ತಾಯಿ ಪರಿಪರಿಯಾಗಿ ಕೇಳಿಕೊಳ್ಳುತ್ತಾಳೆ. ಆದರೆ ಅಕ್ಕ ಒಪ್ಪುವುದಿಲ್ಲ. ತಂದೆ ನೀನಂತಿರು, ತಾಯಿಯೇ ನೀನಂತಿರು, ಬಂಧುವೇ ನೀನಂತಿರು, ಕುಲವೇ ನೀನಂತಿರು, ಬಲವೇ ನೀನಂತಿರು, ಚನ್ನಮಲ್ಲಿಕಾರ್ಜುನನ ಕೂಡುವ ಭರದಿಂದ ಹೋಗುತ್ತಿದ್ದೇನೆ, ಶರಣು ಶರಣಾರ್ಥಿ 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 ಅಂತ ಮತ್ತೆ ಹೊರಡುತ್ತಾಳೆ. ಆಗ ತಾಯಿ ಕೇಳುತ್ತಾಳೆ, ಹಸಿವೆ ಆದಡೆ ಏನು ಮಾಡ್ತೀಯಾ, ಎಲ್ಲಿ ಮಲಗ್ತೀಯಾ, ನಿನ್ನ ಜೊತೆಗೆ ಯಾರು ಇರ್ತಾರೆ ನೋಡ್ರಿ. ಒಂದು ನಾವು ತಾಯಿಯ ಹೃದಯವನ್ನು ಇಲ್ಲಿ ಕಾಣ್ತೀವಿ. ಅಕ್ಕ ಮಹಾದೇವಿ ಚರಿತ್ರೆ ಇಡೀ ಹಿಂದೂ ಹಿಂದೂ ಮುಂದೆ ಯಾವಾಗಲೂ ನಾವು ಎವರ್ಗ್ರೀನ್ ಶರಣರ ಚರಿತ್ರೆಗಳು. ಆದರೆ ಅವರ ಹಿಂದೆ ತಂದೆ ತಾಯಿಗಳ ಒಂದು ತ್ಯಾಗವೂ ಕೂಡ ಇರ್ತದೆ. ತಾಯಿ ಕಣ್ಣೀರು ಸುರಿಸ್ತಾಳೆ, ಮಗಳ ಮದುವೆ ಮಾಡಿ ಅವಳ ಸಂಸಾರವನ್ನು ನೋಡಬೇಕು ಅಂತ ಅವಳ ಕಂಡ ಕನಸು ಇಲ್ಲಿ ನಿರಾಶೆ ಆಗ್ತದೆ ತಾಯಿಗೆ. ಅವಳು ಹೇಳ್ತಾಳೆ, ಎಲ್ಲಿ ಮಲಗ್ತೀಯಾ, ಎಲ್ಲಿ ಇರ್ತೀಯಾ, ಹಸಿವಾದರೆ ಏನು ಮಾಡ್ತೀಯಾ. ಆಗ ಮಗಳು ಹೇಳ್ತಾಳೆ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆ ಆದಡೆ ಕೆರೆ ಭಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಅಂಗಶೀತಕ್ಕೆ ಬೀಸಾಟ ಅರಿವೆಗಳುಂಟು, ಆತ್ಮಸಂಘಾತಕ್ಕೆ ಚೆನ್ನ ಮಲ್ಲಿಕಾರ್ಜುನ ಎನಗುಂಟು ಅಂತ ಹೇಳ್ತಾಳೆ. ಆ ಒಂದು ಧೀಮಂತ ಮನೋಭಾವ, ಅವಳ ಒಂದು ಅಂತರಂಗದ ಶಕ್ತಿಯಲ್ಲಿ ಆ ಮಲ್ಲಿಕಾರ್ಜುನನೇ ಅಡಗಿದ್ದಾನೇನೋ ಅನಿಸುತ್ತದೆ. ಅಕ್ಕ ಮತ್ತೆ ಅಲ್ಲಿಂದ ಹೊರಟು ಯಾವುದೋ ದಾರಿ ಗೊತ್ತಿಲ್ಲ, ಚಳಿ ಗಾಳಿ ಮಳೆ ಬಿಸಿಲು ಕಲ್ಲು ಮುಳ್ಳು ಯಾವುದನ್ನು ಗೊತ್ತಿರದೆ ಬೆಚ್ಚಗೆ ಮನೆಯಲ್ಲಿ ಬೆಳೆದಿರುವಂಥ ಸಣ್ಣ ವಯಸ್ಸಿನ ಮಗಳು ಆ ರೀತಿ ಹೊರಟಾಗ ತಾಯಿ ತಂದೆಗೆ ಹೇಗಾಗಿರಬೇಡ. ಅಲ್ಲಿಂದ ಹೊರಟ ಆ ತಾಯಿ ಕಲ್ಯಾಣದ ದಾರಿ ಹಿಡಿಯುತ್ತಾಳೆ. ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ, ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ, ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ, ನೆನಹಿಂಗೆ ಅರುಹಾಗಿ ಕಾಡಿತ್ತು ಮಾಯೆ, ಜನದ ಜಂಗುಳಿಗೆ ಬೆಂಗೋಲ ನೆತ್ತಿ ಕಾಡಿತ್ತು ಮಾಯೆ, ಚನ್ನ ಮಲ್ಲಿಕಾರ್ಜುನ ನೀನೊಡ್ಡಿದ್ದ ಮಾಯೆ ನಾರು ಗೆಲ್ಲಲಾರು. ಈ ಮಾಯೆ ಎನ್ನುವಂಥ ಒಂದು ಸಂಸಾರದೊಳಗೆ ಈ ಮಾಯೆಯನ್ನು ಯಾರು ಗೆಲ್ಲಲಾರದು ಅಂತ ಹೇಳ್ತಾಳೆ ಅಕ್ಕ. ಆದರೆ ಒಂದು ಈ ಮಾಯೆಯನ್ನು ಕೂಡ ಗೆದ್ದು ತೋರಿಸಿದಂಥ ಅಕ್ಕ ಒಂದು ಧೀಮಂತ ವ್ಯಕ್ತಿ. ಅದಕ್ಕೆ ಅಕ್ಕ ಹೇಳ್ತಾಳೆ ಮುಂದೆ ಅಲ್ಲಿಂದ ಹೊರಟು ಕಲ್ಯಾಣವನ್ನು ಕಾಣುವ ತವಕ ಅವಳಿಗೆ ಬಾಲ್ಯದಿಂದಲೂ ಬಸವಣ್ಣವ್ರನ್ನ ಕಾಣಬೇಕು, ಶರಣರನ್ನು ನೋಡಬೇಕು, ಅನುಭವ ಮಂಟಪವನ್ನು ಪ್ರವೇಶಿಸಬೇಕು, ಆ ಶರಣರೆಲ್ಲರ ಮೆಚ್ಚುಗೆ ಗಳಿಸಬೇಕು ಅಂಥ ಒಂದು ಹೆಣ್ಣುಮಗಳು ಹೊಸದಾಗಿ ಮದುವೆ ಆದಂಥ ಒಂದು ಹೆಣ್ಣುಮಗಳು ತವರ ಮನೆಗೆ ಬಂದಾಗ ಗಂಡನ ಮನೆಯ ಸುದ್ದಿಗೆ ಯಾವ ರೀತಿಯಾಗಿ ಹೇಳಬೇಕು ಅನ್ನೋ ಕಾತರದಲ್ಲಿರ್ತಾಳೋ ಅದೇ ರೀತಿಯಾಗಿ ಕಲ್ಯಾಣ ಆಕೆಗೆ ಕಲ್ಪನೆಯಲ್ಲಿ ಅವಳಿಗೆ ಯಾವ ರೀತಿಯಾಗಿ ನಾನು ಯಾವಾಗ ಕಂಡೇನೋ, ಯಾವ ಕ್ಷಣದಲ್ಲಿ ಆ ಕಲ್ಯಾಣವನ್ನು ಪ್ರವೇಶಿಸ್ತೇನೋ ಅನ್ನುವಂಥ ಒಂದು ಮನಸ್ಸಿನಲ್ಲಿ ಅಪರಿಮಿತವಾದ ಆಶೆ ಅವಳಿಗಿರ್ತದೆ. ಅದೇ ರೀತಿಯಾಗಿ ಅವಳು ಅಲ್ಲಿಂದ ಹೊರಡ್ತಾಳೆ. ಆ ದಾರಿಯಲ್ಲಿ ನೋಡುವಂಥ ಜನ ಅವಳನ್ನು ಎಷ್ಟೋ ಜನ ಅಯ್ಯೋ ಕೂದಲನ್ನು ಮರೆಮಾಚಿಕೊಂಡಂಥ ಈ ಹುಡುಗಿಗೆ ಕೆಲವರು ಏನಂತಾರೆ ಹುಚ್ಚು ಹಿಡಿದಿದೆ, ಅಯ್ಯೋ ಕೆಲವರು ಆ ಊರಿನವ್ರಿಗಾದರೂ ಬುದ್ಧಿ ಬೇಡವೇ ಈ ಹುಡುಗಿಯನ್ನು ಹಾಗೆ ಬಿಟ್ಟಿದ್ದಾರೆ ಅಂತಾರೆ, ಮತ್ತೊಬ್ಬರು ಅಯ್ಯೋ ತಂದೆ ತಾಯಿಗಳಿಗಾದರೂ ಬುದ್ಧಿ ಬೇಡವೇ ಅಂತಾರೆ. ಹೀಗೆ ಅವಳಿಗೆ ತಲೆಗೊಂದು ಮಾತು, ಜೊತೆಗೆ ಪಿಸುಣರ ಹಿಂಸೆ ಅಂದರೆ ಈ ಪುಂಡು ಪೋಕರಿಗಳ ಕಾಟ ಕೂಡ ಪ್ರಾರಂಭವಾಗ್ತದೆ. ಇವೆಲ್ಲವನ್ನು ಸಹಿಸ್ಕೊಳ್ತಾ ಅಕ್ಕ ಅಂದಿನ ಕಾಲದಲ್ಲಿ ನೋಡಿ, ಈಗ ಕೂಡ ನಾವು ಹೆಣ್ಮಕ್ಕಳನ್ನ ಹೊರಗೆ ಬಿಡಬೇಕಾದ್ರೆ ಸ್ವಲ್ಪ ಲೇಟಾದರೆ ಫೋನ್ ಮಾಡಿ ವಿಚಾರಿಸ್ತೀವಿ. ಆದರೆ ಅಂದಿನ ಕಾಲದಲ್ಲಿ ಅಕ್ಕ ಮನೆ ಬಿಟ್ಟು ಹೋದಾಗ ಅವಳ ಹೇಗೆ ಆತ್ಮಬಲ, ಅವಳದ್ದು ಅಷ್ಟೊಂದು ಮನೋಬಲ ಆತ್ಮವಿಶ್ವಾಸ ಅವಳಿಗೆ ಹೇಗಿತ್ತು ಅದೆಲ್ಲ ಚನ್ನಮಲ್ಲಿಕಾರ್ಜುನನೇ ಕೊಟ್ಟನೇನೋ ಅನಿಸುತ್ತದೆ. ಒಬ್ಬರು ಕೇಳ್ತಾರೆ, ಏನಮ್ಮ ನೀನು ಮರಳಿ ಹೋಗಿ ನಿನ್ನ ತಂದೆ ತಾಯಿಗಳ ಬಳಿ ಆರಾಮವಾಗಿರಬಹುದೇ, ಯಾಕಮ್ಮ ನಿನಗೆ ಕಷ್ಟ, ಹೋಗಿ ಚೆನ್ನಾಗಿ ಸುಖವಾಗಿ ಬಾಳು ಅಂತ ಹೇಳಿದಾಗ ಅಕ್ಕ ಹೇಳ್ತಾಳೆ, ಕಟಿಹಾದ ಬಿದಿರಿನಲ್ಲಿ ಮರಳಿ ಕಳಲೆ ಮೂಡಬಲ್ಲದೆ, ನೋಡ್ರಿ ಕಟಿಹಾದ ಬಿದಿರಿನಲ್ಲಿ ಮರಳೆ ಕಳಲೆ ಮೂಡಬಲ್ಲದೆ,
ಸುಟ್ಟ ಮಡಿಕೆ ಮುನ್ನಿನಂತೆ ಮರಳಿ ಧರೆಯನ್ನಪ್ಪಬಹುದೇ? ತೊಟ್ಟು ಬಿಟ್ಟ ಹಣ್ಣು ಮತ್ತೆ ತೊಟ್ಟನ್ನಪ್ಪಬಹುದೇ? ಈ ಕಷ್ಟಕರ್ಮಿ ಮನುಷ್ಯ ಕಾಣದೆ ಒಂದು ನುಡಿದರೆ ನಿಷ್ಠೆಯುಳ್ಳ ಶರಣರು ಮರಳಿ ಮೃತ್ಯಕ್ಕೆ ಬಪ್ಪರೆ ಅಂತ ಕೇಳ್ತಾಳೆ ಅಕ್ಕ. ಎಷ್ಟೇ ಕಷ್ಟವಾದರೂ ನಿಷ್ಠೆಯುಳ್ಳಂಥ ಶರಣರು ಶಿವನನ್ನು ಕಾಣಲು ತಪ್ಪಿಸ್ತಾರೆ ವಿನಃ ಈ ಭವಸಾಗರದೊಳಗೆ ಈ ಸಂಸಾರದೊಳಗೆ ಬೀಳಲು ಇಚ್ಛಿಸುವುದಿಲ್ಲ ಅವರು. ಅದಕ್ಕೆ ಆ ಜನರದ ಒಂದು ರೀತಿ ನೀತಿಗಳನ್ನು ನೋಡ್ತಾ ಹೋಗ್ತಾಳೆ. ಏನಿದು ಈ ಸಂಸಾರ ಮಾಯೆ, ಎಷ್ಟೊಂದು ಬಲವಾಗಿ ತಂಪಿಕೊಂಡಿದ್ದಾರೆ ಕಟ್ಟೆಗಳ ಮೇಲೆ ಕುಳಿತಂಥ ಹೆಣ್ಣು ಮಕ್ಕಳು. ಅವ್ರದ್ದು ಇವ್ರದ್ದು ಸುದ್ದಿ ಮಾಡಿ ಮಾತಾಡಿ ಮಾತಾಡಿ ಹತ್ತುಗಳೇದನ್ನು ನೋಡಿ ಶಿವನ ನೆನೆಯವ್ರು ಏನು ಶಿವನ ನೆನೆಯಿರು ಅಂತ ಹೇಳ್ತಾಳೆ ಅವರಿಗೆ. ಏಕೆ ಹೀಗೆ ವ್ಯರ್ಥವಾಗಿ ಸಮಯ ಕಳೀತಾ ಇದ್ದಾರಲ್ಲ, ಇವರಿಗೆ ಆ ಶಿವನನ್ನು ಒಲಿಸಿಕೊಳ್ಳಬೇಕೆಂಬ ಆಸೆ ಇಲ್ಲವೇ ಅಂತಾಳ. ಪುಂಡು ಪೋಖರಿಗಳ ಕಾಟ ಹೆಚ್ಚಾದಾಗ ಅಕ್ಕ ಹೇಳ್ತಾಳೆ, ಮುಡಿಬಿಟ್ಟು ಮಗಬಾಡಿ ತನು ಕರೋಗಿದವಳ ಎನ್ನನೇಕೆ ನೋಯಿಸೂರಿ, ಎಲೆ ತಂದೆಗಳಿರ ಎಲೆ ಅಣ್ಣಗಳಿರ. ಅಕ್ಕ ಪರಿಪರಿಯಾಗಿ ಕೇಳ್ಕೊತಾಳೆ. ಅಲ್ಲಿ ಆಕೆ ಹೇಗಿದ್ಲು ಹೇಳ್ತಾಳೆ ಮುಂದೆ, ಕುಲವಳಿದು ಛಲವಳಿದು ಭವಗೆಟ್ಟು ಭಕ್ತಿಯಾಗಿ ಚೆನ್ನಮಲ್ಲಿ ಕಾರ್ಜುನನ ಕೂಡಿ ಕುಲವಳಿದವಳ ಎನ್ನನೇಕೆ ಕಾಡುವಿರಿ. ಮತ್ತೆ ಹೇಳ್ತಾಳೆ, ಮುಡಿಬಿಟ್ಟು ಮಗಬಾಡಿ ತನು ಕರಗಿದವಳ ಎನ್ನನೇಕೆ ನುಡಿಸುವಿರಿ ಎಲೆ ಅಣ್ಣಗಳಿರ, ಎನ್ನನೇಕೆ ನುಡಿಸುವಿರಿ ಎಲೆ ತಂದೆಗಳಿರ. ಕುಲವಳಿದು ಛಲವಳಿದು ಭವಗೆಟ್ಟು ಭಕ್ತಿಯಾಗಿ ಚೆನ್ನಮಲ್ಲಿಕಾರ್ಜುನನ ಕೂಡಿ ಕುಲವಳಿದವಳ ಎನ್ನನೇಕೆ ಕಾಡುವಿರಿ. ಬಟ್ಟಿಹ ಮಲೆಯ ಭರದ ಜೌವನದ ಕಂಡು ಬಂದಿರ, ನಾನು ಹೆಂಗಸಲ್ಲ ನಾನು ಸುಳ್ಳೆ ಅಲ್ಲ, ಚೆನ್ನಮಲ್ಲಿಕಾರ್ಜುನನ ಹೊರತು ನನಗೆ ಪರಪುರುಷರ ಮೋರೆ ಆಗದಣ್ಣ, ಕಾಡದಿರಿ ಅಂತ ಹೇಳಿ ಪರಿಪರಿಯಾಗಿ ಅಕ್ಕ ಕೇಳ್ಕೊತಾಳೆ. ಅಕ್ಕ ಸಮಾಜದ ರೀತಿ ನೀತಿಗಳನ್ನು ನೋಡ್ತಾ ಹೋಗ್ತಾಳೆ. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಕೂಡಿದ್ದ ಸತಿಸುತರು ಹರಿದು ಹೋಗುತ್ತಿದ್ದಾರೆ. ಬೇಡು ಬೇಡವೆಲೆ ಮನವೇ, ಬಂಜೆಯಾಗಿ ಕಡಬೇಡ ಬಯಲಿಂಗೆ ಮನವೇ, ಚನ್ನಮಲ್ಲಿಕಾರ್ಜುನರ ಶರಣರ ಶರಣರ ಹೊಣೆ ಹೊಕ್ಕು ಬದುಕು ಕಂಡೆ ಮನವೇ. ಆ ರೀತಿಯಾಗಿ ಜನರಿಗೆ ಹೇಳ್ತಾಳೆ, ಆಯುಷ್ಯ ಹೋಗ್ತಾ ಇದೆ, ಭವಿಷ್ಯ ನಿಮ್ಮದು ಕರಗ್ತಾ ಇದೆ, ನಿಮ್ಮ ಭವಿಷ್ಯವನ್ನು ನಿಮ್ಮ ಮುಂದಿನ ಜೀವನವನ್ನು ಪರಮಾತ್ಮನ ಧ್ಯಾನದಲ್ಲಿ ಕಳೆಯಿರಿ, ವ್ಯರ್ಥವಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿರಿ ಅಂತ ಒಂದು ಸಂದೇಶ ಅಕ್ಕನದಿ ಕಾಣ್ತಾ ಇದ್ದೀವಿ. ದಾರಿಯಲ್ಲಿ ಮತ್ತೆ ಅವಳಿಗೆ ಅನೇಕ ಸನ್ನಿವೇಶಗಳು ಕಣ್ಣಿಗೆ ಬೀಳ್ತಾ ಇರ್ತದೆ. ಒಂದು ಅಕ್ಕ ಒಂದು ಸಾವನ್ನು ನೋಡ್ತಾಳೆ. ಆಗ ಆ ಜನರು ಮಾತಾಡ್ಕೊಳ್ತಾ ಇರ್ತಾರೇನೋ, ಆತ ಅಷ್ಟು ಶೂರನಾಗಿದ್ದ, ವೀರನಾಗಿದ್ದ, ಆ ವಿದ್ಯೆ ಕಲಿತಿದ್ದ, ಅಷ್ಟೊಂದು ಪರಾಕ್ರಮಿಯಾಗಿದ್ದ, ಹಾಗೆ ಹೀಗೆ ಮಾತಾಡೋದನ್ನು ಕಂಡು ಅಕ್ಕ ಹೇಳ್ತಾಳೆ, ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನು ಬಿಡೋದು, ಅಶನ ತೊರೆದಡೇನು ವ್ಯಸನ ಮರೆತಡೇನು, ಉಸಿರ ಹಿಡಿದಡೇನು ಬಸುರ ಕಟ್ಟಿದಡೇನು, ನೆಲ ತಳವಾರನಾದರೆ ಕಳ್ಳ ನೆಲ್ಲಿಗೆ ಹೋಗನು. ಅದಕ್ಕಾಗಿ ಸಾವು ಯಾವಾಗಲೂ ಕಟ್ಟಿಟ್ಟ ಬುತ್ತಿ, ಆ ಸಾವನ್ನು ಯಾರು ತಪ್ಪಿಸಿಕೊಳ್ಳೋದು ಸಾಧ್ಯವಿಲ್ಲ. ಅದಕ್ಕಾಗಿ ನಮ್ಮ ಇರೋ ಆಯುಷ್ಯವನ್ನು ನಾವು ಸರಿಯಾಗಿ ಆ ಪ್ರಯೋಜನವನ್ನು ಸಮಯದ ಪ್ರಯೋಜನವನ್ನು ಪಡೆದುಕೊಳ್ಬೇಕಂತ ಅಕ್ಕ ಹೇಳ್ತಿದ್ದಾಳೆ. ಮುಂದೆ ಸಾಕ್ತಾ ಸಾಕ್ತಾ ಅಕ್ಕ ಹೇಳ್ತಾಳೆ, ನೋಡ್ರಿ ಅಂದು ಅಕ್ಕ ಹೇಳಿದ ವಚನ ಇಂದಿನ ಪ್ರಪಂಚದ ಇಂದಿನ ಜೀವನಕ್ಕೂ ಕೂಡ ಅನ್ವಯವಾಗ್ತಾ ಇದೆ. ಅದಕ್ಕೆ ಅಕ್ಕ ಹೇಳ್ತಾಳೆ, ಜಪ ತಪ ಧ್ಯಾನ ಧಾರಣ ಪೂಜೆಗೆ ತನು ಸೂಕ್ಷ್ಮದಿಂ ತನು ಮಾತ್ರ ವಿದ್ಯೆ ಸಾಲದೆ ಅಂತ ಕೇಳ್ತಾಳೆ ಅಕ್ಕ. ಆ ರೀತಿಯಾದ ನಾವು ಒಂದ್ಸಲ ಅಮೇರಿಕಲ್ಲಿ ಹೋದಾಗ ಕೂಡ ಅಮೇರಿಕಾದಲ್ಲಿ ಒಂದು 2 ಕಿಲೋಮೀಟರ್ದಷ್ಟು ಕ್ಯೂ ನಿಂತಿತ್ತು ಮಕ್ಕಳದು. ಎಲ್ಲರ ಕೈಯಲ್ಲಿ ಅವರು ಅಲ್ಲಲ್ಲಿ ಆ ಮಕ್ಕಳ ಕೈಯಲ್ಲಿ ಒಂದು ಫಲಕ, ಅದರಲ್ಲಿ ಒಬೆಸಿಟಿ ಕಡಿಮೆ ಮಾಡಿ ವಾಕಿಂಗ್ ಮಾಡಿ ಮಾಂಸಾಹಾರವನ್ನು ತ್ಯಜಿಸಿ ಅನ್ನುವಂಥ ಒಂದು ಫಲಕಗಳನ್ನು ನಾವು ನೋಡಿದ್ವಿ. ಈ ರೀತಿಯಾದಂಥ ನಾವು ಅಕ್ಕ ಅವತ್ತೇ 12ನೇ ಶತಮಾನದಲ್ಲೇ ಹೇಳಿದಾಳೆ, ಇಂಥ ಆಹಾರವನ್ನು ನೀವು ಅತಿಯಾದ ಆಹಾರವನ್ನು ಸೇವಿಸಬಾರದು, ಆಹಾರವನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು. ಆಹಾರ ತಿನ್ನುವುದೇ ಜೀವನವಲ್ಲ, ಬದುಕಿಗಾಗಿ ತಿನ್ನಬೇಕು ಹೊರತು ಅದು ಕೇವಲ ಆಹಾರಕ್ಕಾಗಿ ನಮ್ಮ ಜೀವನವಲ್ಲ ಅಂತ ಅನ್ನೋದನ್ನು ಅಕ್ಕ ಅಂದೇ ಹೇಳಿದ್ದಾಳೆ. ಅದರಂತೆ ಇನ್ನೊಂದು ಒಂದು ಮಹತ್ವಪೂರ್ಣವಾದ ವಚನ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ, ಸಮುದ್ರದ ದಂಡೆಯಲ್ಲಿ ಮನೆಯ ಮಾಡಿ ನೊರೆತರಿಗಳಿಗೆ ಅಂಜಿದೊಡೆಂತಯ್ಯ, ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಚನ್ನಮಲ್ಲಿಕಾರ್ಜುನಿಗೆ ಹೇಳುವಂಥ ಒಂದು ವ್ಯಕ್ತಿತ್ವ ಅಕ್ಕಳದು ಇಲ್ಲಿ ನಾವು ಕಾಣ್ತಾ ಇದ್ದೀವಿ.
ಕೇಳಯ್ಯ, ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ. ನೋಡ್ರಿ, ಈಗ ಸಮಾಜದಲ್ಲಿ ನಾವು ಎಲ್ಲರೊಣ್ಣೆ ಬದುಕ್ತಾ ಇದ್ದೀವಿ. ಆ ಬೆಟ್ಟ ಮತ್ತು ಇಲ್ಲಿ ಸಮುದ್ರ ಮತ್ತು ಸಂತೆ, ಮೂರು ವಸ್ತು ಬೇರೇನಲ್ಲ, ಅದು ಸಮಾಜವೇ. ಬೆಟ್ಟದ ಮೇಲೊಂದು ಮನೆಯ ಮೃಗಗಳಿಗೆ ಅಂಜಿದ್ರೆ ನಡೆಯುತ್ತದ? ಇಲ್ಲ, ಖಂಡಿತವಾಗಿ ಇಲ್ಲ. ಕ್ರೂರ ಮೃಗಗಳಿಗೆ ಹೆದರಿ ನಾವು, ಮತ್ತು ಸಮುದ್ರದ ದಂಡೆ ನೊರೆತರಿಗಳು, ಸಂತೆಯಲ್ಲಿ ಶಬ್ದ, ಈ ಮೂರನ್ನು ನಾವು ಅನುಭವಿಸಬೇಕಾಗ್ತಾ ಇದೆ. ಬದುಕಿನಲ್ಲಿ ಯಾವ ರೀತಿ ಇದೆ ಅಂದರೆ, ಈಗ ನೋಡ್ರಿ, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಡಿಪ್ರೆಷನ್ಗೆ ಹೋಗ್ತಾರೆ ಅಥವಾ ಆತ್ಮಹತ್ಯೆ ಮಾಡ್ಕೋತಾರೆ. ಆ ಜನ ಹೇಗಿದ್ದಾರೆ ಅಂತಂದರೆ, ಒಬ್ಬ ವಿದ್ಯಾರ್ಥಿಯಾಗಿದ್ದಾಗ ಅವನ ಎಜುಕೇಷನ್ ಮುಗೀತಾ ಅಂತ ಕೇಳ್ತಾರೆ, ಮುಗಿದ್ಮೇಲೆ ನೌಕರಿ ಸಿಕ್ತಾ ಅಂತಾರೆ, ನೌಕರಿ ಸಿಕ್ಕಮೇಲೆ ಮದುವೆ ಯಾವಾಗ ಮಾಡ್ತೀರಿ ಅಂತಾರೆ, ಮದುವೆ ಆದಮೇಲೆ ಅಯ್ಯೋ ಇನ್ನೂ ಮಗು ಆಗಲಿಲ್ವೇ ಅಂತಾರೆ, ಮಗು ಆದಮೇಲೆ ಅಯ್ಯೋ ಇನ್ನೊಂದು ಯಾವಾಗ ಅಂತ ಕೇಳ್ತಾರೆ. ಈ ರೀತಿಯಾದಂಥ ಒಂದು ಪ್ರಶ್ನೆಗಳ ಸುರಿಮಳೆ ನಮ್ಮ ಸಮಾಜದಿಂದ ಬರ್ತಾ ಇರ್ತದೆ. ಇದು ಪುರುಷನಿಗಾದರೂ ಅಷ್ಟೇ, ಸ್ತ್ರೀಗಾದರೂ ಅಷ್ಟೇ, ಮಕ್ಕಳಿಗಾದರೂ ಅಷ್ಟೇ. ಅದು ಇನ್ನೂ ಅತ್ತೆ ಸೊಸೆಯರ ಜಗಳ, ಅತ್ತೆ ಸೊಸೆಯ ಬಗ್ಗೆ ಹೇಳೋದು, ಸೊಸೆ ಅತ್ತೆಯ ಬಗ್ಗೆ ಹೇಳೋದು. ಆ ಅಪ್ಪ ಅವರಿಬ್ಬರು ಪರಸ್ಪರ, ಅವಳು ಒಂದು ಆತ್ಮ ಇವಳು ಒಂದು ಆತ್ಮ ಅಂತ ಅರಿತಾಗ ಈ ಜಗಳಗಳೇ ಹುಟ್ಟುವುದಿಲ್ಲ ಅಂತ ಹೇಳ್ಬೋದು. ಇಲ್ಲ, ಅತ್ತೆ ನಾನು, ಅತ್ತೆ ನಾನು ಸೊಸೆ ಎಂಬ ಭಾವನೆ ಬಲವಾಗದೆ ಅವಳು ಒಂದು ಆತ್ಮ, ಅವಳ ಮನಸ್ಸು ನೋಯಿಸಬಾರದು ಅನ್ನುವಂತಹ ಭಾವ ಒಬ್ಬರಿಗೊಬ್ಬರು ಬಂದರೆ ಮನೆ ನಂದನವನವಾಗಿ ನಾವು ನೋಡ್ಬೋದು. ಇಲ್ಲಿ ಕುಟುಂಬ ಎಂದ ಮೇಲೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬರ್ತಾ ಇರ್ತವೆ. ಅವನ್ನು ಎಲ್ಲರೂ ಕುಳಿತು ಸರಿಯಾಗಿ ವಿಚಾರಿಸಿ ಸಮಾಲೋಚನೆ ಮಾಡಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗ್ತದೆ. ಮಕ್ಕಳು ಫೇಲ್ ಆದರೆ ಅವ್ರನ್ನ ಬಯ್ಯಬಾರದು. ಅವರಿಗೆ ಬೇಕಾದಂಥ ಯಾವ ಒಂದು ವೀಕ್ನೆಸ್ ಎಲ್ಲಿದೆ ಅನ್ನೋದನ್ನು ಕಂಡುಹಿಡಿದು ಆ ಮಕ್ಕಳನ್ನು ಸರಿಯಾಗಿ ಓದಿಸ್ಬೇಕು. ಆ ವಿಷಯ ಬಗ್ಗೆ ನಾವು ಕೇರ್ ತೊಗೊಂಡ್ರೆ ಸರಿಯಾದ ಮಾರ್ಕ್ಸ್ ತೆಗೆದುಕೊಂಡು ಮಕ್ಕಳು ಮುಂದೆ ಬರ್ತಾರೆ. ನೀನು ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ಅದು ಆಗುವಂಥ ಸ್ಟ್ರೆಸ್ ಅವ್ರ ಮಕ್ಕಳ ಮೇಲೆ ಹಾಕಿದ್ದಕ್ಕಾಗಿ ಆ ಮಕ್ಕಳು ಈಗ ಸಾಕಷ್ಟು ಜನ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಮಾರ್ಕಸ್ ಕಡಿಮೆ ಇದ್ದರೆ ಸಾಕು, ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈ ಸಿ ಎದಂಥ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ಭಾಳಷ್ಟು ಮನೋಬಲ ಬೇಕಾಗ್ತದೆ. ಎಷ್ಟೋ ಹುಡುಗರು ಪ್ರತಿ ವರ್ಷ ನಾವು ಆತ್ಮಹತ್ಯೆ ಮಾಡ್ಕೋದನ್ನು ನೋಡ್ತಾ ಇರ್ತೀವಿ. ಯಾಕೆ ಹೀಗಾಗ್ತಾ ಇದೆ? ಸಮಾಜದಲ್ಲಿ ನಮಗೆ ಧೈರ್ಯ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ನಾವು ಮಕ್ಕಳಲ್ಲಿ ಮೊದಲು ನಾವು ಧೈರ್ಯವನ್ನು ತುಂಬಬೇಕು. ಮಕ್ಕಳಲ್ಲಿ ನೋಡ್ರಿ, ಈಗ ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲು ಸಂಗಮ ದೇವ ನಲಿಸುವ ಪರಿ. ಈ ಸಪ್ತಶೀಲಗಳ ವಚನಗಳನ್ನು ನಾವು ಒಂದು ಫಲಕದಲ್ಲಿ, ಜೊತೆಗೆ ಮಹಾದೇವಿ ಅಕ್ಕನವರ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತ ಈ ವಚನವನ್ನು ಹಾಕಿದರೆ ಆ ಒಂದು ಆತ್ಮವಿಶ್ವಾಸ, ಪ್ರತಿದಿನ ನೋಡಿ ನೋಡಿ ಓ ಇದು ಕಳ್ಳತನ ಮಾಡಬಾರ್ದು ಅನ್ನುವಂಥದ್ದು ಮಕ್ಕಳಲ್ಲಿ ಆ ಪ್ರಜ್ಞೆ ಜಾಗೃತ ಆಗ್ತಾ ಹೋಗ್ತದೆ. ಇದರ ವಚನದ ಅರ್ಥ ಏನಮ್ಮ ಅಂತ ಮಕ್ಕಳು ಕೇಳಿದಾಗ ಆ ವಚನದ ಅರ್ಥವನ್ನು ನಾವು ಹೇಳಿದಾಗ ಓ ಇದು ಕೊಲ್ಲಬಾರದು, ಹುಷಿಯ ಮಾತನಾಡಬಾರ್ದು, ಇದೆಲ್ಲ ತಪ್ಪು ಅಂತ ಅವರಿಗೆ ಗೊತ್ತಾಗ್ತದೆ. ಜೊತೆಗೆ ಮಹಾದೇವಿ ಅಕ್ಕನಂತಹ ಬೆಟ್ಟದ ಮೇಲೊಂದು ಮನೆಯ ಮಾಡಿ ನೋಡ್ರಿ, ಸಮುದ್ರ ನೊರೆತೆರೆಗಳು, ಇವು ಪ್ರತಿಯೊಬ್ಬ ಮನುಷ್ಯನಿಗೆ ಸ್ತುತಿ ನಿಂದೆಗಳು ಬರ್ತಾ ಇರ್ತದೆ. ಪ್ರತಿ ದಿನದ ಜೀವನದಲ್ಲಿ ನಾವು ಕಾಣ್ತಾ ಇರ್ತೀವಿ. ಮಗು ಯಾವುದೇ ತಪ್ಪು ಮಾಡಿದಾಗ ತಂದೆ ತಾಯಿ ಬೈದರೆ ಸಾಕು, ಈಗ ಆತ್ಮಹತ್ಯೆ ಮಾಡ್ಕೊಳ್ತದೆ. ಇಂಥ ಒಂದು ಮಕ್ಕಳ ಮನಸ್ಸು ಅಷ್ಟೊಂದು ದುರ್ಬಲ ಆಗ್ತಾ ಇದೆ. ಅದಕ್ಕಾಗಿ ನಮ್ಮ ಸಮಾಜದಲ್ಲಿ ಮಕ್ಕಳ ವಚನ ಬಹು ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ಮನೋಬಲ, ಆತ್ಮವಿಶ್ವಾಸಗಳನ್ನು ನಾವು ಹೆಚ್ಚಿಸಬೇಕು. ಅಂತಹದ ಪ್ರಯತ್ನವನ್ನು ನಾವು ಮಾಡಬೇಕು. ಈ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಕತ್ಲು ನಂತರ ಬೆಳಕು, ಕಷ್ಟ ಸುಖ ಅವೆಲ್ಲ ಬರ್ತಾ ಇರ್ತವೆ. ಯಾವುದನ್ನು ನಾವು ಗುರಿ ಇಟ್ಟುಕೊಂಡು, ಸೋಲೆ ಗೆಲುವಿನ ಮೆಟ್ಟಿಲು. ಅದಕ್ಕಾಗಿ ಮಕ್ಕಳಿಗೆ ನಾವು ತಿಳಿ ಹೇಳ್ತಾ ಹೋದರೆ, ಅವರನ್ನು ಕೈ ಹಿಡಿದು ನಡೆಸಿದ್ರೆ, ಅವರನ್ನು ನಾವು ನಮ್ಮ ಫ್ರೆಂಡ್ ಥರ ಮಕ್ಕಳನ್ನು ಕೂಡ ನಾವು ನೋಡಿಕೊಂಡ್ರೆ, ಅವ್ರದ್ದು ಆತ್ಮೀಯವಾಗಿ ಅವರ ಜೊತೆ ಮಾತಾಡಿ ಅವರ ಕಷ್ಟಗಳನ್ನು ನಾವು ಕೇಳಿದಾಗ ಅವ್ರಿಗೆ ಒಂದು ಸರಿಯಾದ ದಾರಿ ನಾವು ತೋರಿಸ್ಬೋದು. ಬಸವಲಿಂಗ.